ಸ್ನೇಹಿತರಿ, ಆ ನಮ್ಮ ಕನ್ನಡ ಅರಸ ಕನ್ನಡಕ್ಕೆ ಕದಂಬ ವಂಶಕ್ಕೆ ಭದ್ರ ಬುನಾದಿ ಹಾಕಿಕೊಟ್ಟವನು. ಬ್ರಾಹ್ಮಣನಾಗಿದ್ದ ಆತ ಅವಮಾನದ ಸೇಡನ್ನು ತೀರಿಸಿಕೊಳ್ಳಲು ಕ್ಷತ್ರಿಯನಾಗಿ ಖಡ್ಗ ಹಿಡಿದು ಕನ್ನಡಿಗರಿಗೆ ಸ್ವಾಭಿಮಾನದ ಕಿಚ್ಚನ್ನು ಹೊತ್ತಿಸಿದ ದೊರೆ. ಕನ್ನಡಕ್ಕೆ ಶಾಸ್ತ್ರೀಯ ಭಾಷಾಸ್ಥಾನ ದೊರೆಯಲು ನಿಮಿತ್ತನಾದ ಕದಂಬ ವಂಶದ ಸ್ಥಾಪಕ ಮಯೂರ ಶರ್ಮ ಅಥವಾ ಮಯೂರ ವರ್ಮ. ಕದಂಬ ವಂಶವು ಕನ್ನಡದ ಮೊಟ್ಟಮೊದಲ ರಾಜವಂಶ. ಕನ್ನಡದಲ್ಲಿ ಮೊಟ್ಟಮೊದಲ ಬಾರಿಗೆ ದೊರೆತಿರುವ ಹಲ್ಮಿಡಿ ಶಾಸನವು ಕದಂಬ ಆಳ್ವಿಕೆಯ ಬಗ್ಗೆ ತಿಳಿಸುತ್ತದೆ. ಇವರು ಕ್ರಿಸ್ತಶಕ 345-525 ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ನಡೆಸಿದ್ದರು. ಶಾಂತಿವರ್ಮನ ತಾಳಗುಂದದ ಶಾಸನದ ಪ್ರಕಾರ ಈ ವಂಶದ ಮೊದಲ ದೊರೆ ಮಯೂರವರ್ಮ. ಈತನು ಕ್ರಿಸ್ತಶಕ 300 ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ನಾಳಗುಂದದಲ್ಲಿ ಹುಟ್ಟಿದನು. ಈತನು ಕ್ರಿಸ್ತಶಕ 345-365 ಆಳ್ವಿಕೆ ನಡೆಸಿದನು. ಮನೆಯ ಬಳಿಯ ಕದಂಬ ವೃಕ್ಷವಿದ್ದುದರಿಂದ ಈ ಮನೆತನಕ್ಕೆ ಕದಂಬ ಹೆಸರು ಬಂತೆಂದು ಹೇಳಲಾಗುತ್ತದೆ. ಮಯೂರವರ್ಮನು ಮೂಲತಃ ಬ್ರಾಹ್ಮಣ ವರ್ಗಕ್ಕೆ ಸೇರಿದವನು. ಈತನ ತಂದೆ ಬಂಧು ಸೇನ. ತಾಳಗುಂದದ ಅಗ್ರಹಾರದಲ್ಲಿ ಆರಂಭಿಕ ವಿದ್ಯಾಭ್ಯಾಸ ಮುಗಿಸಿದ್ದ ಮಯೂರವರ್ಮ ನಂತರ ತಾತ ಹಾಗೂ ಗುರು ವೀರಶರ್ಮನೊಂದಿಗೆ ವೇದಾಧ್ಯಯನಕ್ಕಾಗಿ ಕಂಚಿಗೆ ತೆರಳಿದನು. ಸ್ನಾನಘಟ್ಟದ ಬಳಿ ಪಲ್ಲವರ ಅಶ್ವಪಡೆಯಿಂದ ಅವಮಾನಿತನಾದ ಮಯೂರವರ್ಮ ನ್ಯಾಯ ಕೇಳಲು ಪಲ್ಲವರ ಆಸ್ಥಾನಕ್ಕೆ ತೆರಳುತ್ತಾನೆ. ಅಲ್ಲೂ ಅವಮಾನಿತನಾಗಿ ನ್ಯಾಯ ಸಿಗದೆ ಆಸ್ಥಾನದಿಂದ ಹೊರಕ್ಕೆ ಬರುತ್ತಾನೆ ಮತ್ತು ಪಲ್ಲವರ ಸೊಕ್ಕು ಮುರಿಯಲು ಶಪಥ ಮಾಡುತ್ತಾನೆ. ಪಲ್ಲವ ಅಶ್ವ ಸಂಸ್ಥೆ ಕಲಹೇಣ ತ್ರಿವೇಣಿ ರೋಷಿತಃ ಎಂದು ಬ್ರಾಹ್ಮಣನಾಗಿ ದರ್ಭ ಹಿಡಿಯಬೇಕಿದ್ದ ಕೈ ಪಲ್ಲವರ ಅಹಂಕಾರ ಮುರಿಯಲು ಖಡ್ಗಧಾರಣೆಯಾಗುತ್ತದೆ. ಮೈಮೇಲಿನ ಜನಿವಾರ ತೆಗೆದು ಖಡ್ಗ ಹಿಡಿದ ಆತ ಬ್ರಾಹ್ಮಣನಿಂದ ಕ್ಷತ್ರಿಯನಾದನು. ಶ್ರೀಪರ್ವತದಲ್ಲಿ ಅಂದರೆ ಇಂದಿನ ಶ್ರೀಶೈಲದ ಬಳಿ ಸೈನ್ಯ ಕಟ್ಟಿದ ಮಯೂರವರ್ಮ ಪಲ್ಲವರ ಸಾಮಂತರಾಗಿದ್ದ ಕೋಲಾರದ ಬಳಿಯ ಬಾಣರನ್ನು ಸೋಲಿಸಿ ಅವರಿಂದ ಕಪ್ಪ ಕಾಣಿಕೆ ಪಡೆಯುತ್ತಾನೆ. ಮಯೂರವರ್ಮನನ್ನು ಹತ್ತಿಕ್ಕಲು ಪಲ್ಲವ ದೊರೆ ಶಿವಸ್ಕಂದ ವರ್ಮ ಬೃಹತ್ ಸೈನ್ಯವನ್ನು ಕಳುಹಿಸಿದ. ಅಲ್ಲೂ ಪಲ್ಲವರನ್ನು ಸೋಲಿಸಿ ಪಶ್ಚಿಮ ಸಮುದ್ರದಿಂದ ಈಗಿನ ಘಟಪ್ರಭಾ ನದಿಯವರೆಗಿನ ಪ್ರದೇಶವನ್ನು ಪಲ್ಲವರು ಇವನ ಆಧಿಪತ್ಯಕ್ಕೆ ಒಪ್ಪಿಕೊಂಡರು. ಅಲ್ಲಿಂದ ಮುಂದೆ ಬನವಾಸಿಗೆ ಹೋಗಿ ಅಲ್ಲಿ ಕದಂಬ ವಂಶವನ್ನು ಸ್ಥಾಪಿಸಿ ತಾನೇ ರಾಜನಾದ. ಆವತ್ತಿಗೆ ಅವನ ಹೆಸರು ಮಯೂರ ಶರ್ಮ ಎಂದಿದ್ದುದು ಮಯೂರವರ್ಮ ಎಂದಾಯಿತು ಎಂದು ಹೇಳಲಾಗುತ್ತದೆ. ಹೀಗೆ ಕದಂಬ ವಂಶವನ್ನು ಸ್ಥಾಪಿಸಿ ಅನೇಕ ರಾಜರನ್ನು ಸೋಲಿಸಿ ಅವರಿಂದ ಕಪ್ಪ ಕಾಣಿಕೆ ಪಡೆದು ಜನಹಿತ ಕಾರ್ಯಗಳನ್ನು ಮಾಡಿದ. ಅನೇಕ ರಾಜಮನೆತನಗಳ ದಿಗ್ವಿಜಯ ಸಾಧಿಸಿದ ಮಯೂರವರ್ಮ ಅದರ ನೆನಪಿಗಾಗಿ ಅಶ್ವಮೇಧ ಯಾಗವನ್ನು ನಡೆಸುತ್ತಾನೆ. ತಾಳಗುಂದದ 144 ಹಳ್ಳಿಗಳನ್ನು ಬ್ರಾಹ್ಮಣರಿಗೆ ದಾನವಾಗಿ ನೀಡಿದ. ಕನ್ನಡ ಸಾಮ್ರಾಜ್ಯಕ್ಕೆ ಕದಂಬ ವಂಶಕ್ಕೆ ಭದ್ರ ಬುನಾದಿಯನ್ನು ಹಾಕಿಕೊಟ್ಟ ಮಯೂರವರ್ಮ ಕ್ರಿಸ್ತಶಕ 365 ಮರಣ ಹೊಂದಿದನು. ಗೆಳೆಯರೇ, ಇದು ಕದಂಬ ವಂಶದ ಸ್ಥಾಪಕ ಮಯೂರವರ್ಮನ ಬಗ್ಗೆ ಒಂದು ಸಣ್ಣ ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಮಾಹಿತಿ ಜೊತೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿವರೆಗೂ ಜೈ ಹಿಂದ್, ಜೈ ಭುವನೇಶ್ವರಿ, ನಮಸ್ಕಾರ.